तालूकिन हृदय भाग गवर्नमेंट कॉलेज आवरण हेल्थ कैंप नम हेल्थ कैंप नम कईमण अंड टीम एलू सेरी इवत हेल्थ कैंपेलू नान धन्यवाद कार्यक्रम के गुरु एलू आशीर्वाद को जीवन सुखवा सली ಎಲ್ಲರ ಆರೋಗ್ಯ ಭಾಗ್ಯ ಚೆನ್ನಾಗಿರಲಿ ಎಲ್ಲ ರೀತಿಯಲ್ಲೂ ಸುಖ ಶಾಂತಿ ನೆಮ್ಮದಿಯಿಂದ ಬಾಳಲಿ ಅಂತ ಆಶೀರ್ವಾದ ಮಾಡಲಿಕ್ಕೆ ಪ್ಲಸ್ ಈ ಹೆಲ್ತ್ ಕ್ಯಾಂಪ್ನ ಉದ್ದೇಶ ಜನಗಳಿಗೆ ಒಳ್ಳೆಯದಾಗಲಿ ಅಂತ ಇಟ್ಕೊಂಡು ಗುಲ್ಬರ್ಗಾದಿಂದ ಕೋಲಾರಕ್ಕೆ ಬಂದು ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡಿರತಕ್ಕಂತ ನಮ್ಮ ಬಾಬಾಜಿ ಅವರಿಗೆ ಇನ್ನೊಬ್ಬ ಚಿಕ್ಕ ರಾಜ್ ಬಾಬಾಜಿ ಅವರಿಗೆ ಆಮೇಲೆ ಎಲ್ಲ ನಮ್ಮ ಹಿರಿಯರು ಮಾಜಿ ಮಂತ್ರಿಗಳು हिरी मुखंडर नम निसरण्णनवर आगे एम एल सी आद नम अनिलण्णनवर आगे नम सी एम मुनियप्पन हिरी मुखंड नम नगरसभा सदस्य हिरी मुखंड वेदिक मेले एलू नानु धन्यवाद जन कहे इवत यारे आगे कमान नमुग दुड्डु कोडि नन जमीन बरकोटि निम्म मने बरकोटि अंत यारू केळोदिल्ल जन कहे वे विद्याभ्यास आरोग्य अग्रिकलर अंड एंप्लॉयमेंट ऐन केतर आरोग्य भाग्य को नम मकल के विद्याभ्यास को ना तोदे रईत सपोर्ट नम मकल ओदिवे केस को इष्टे जन कू कवे कार्यक्रम माता इंत कार्यक्रम ऐन नम कई मन मग इवत अंड टीम आर्गनजेशन ना तिंगली ना ताज बाबा मल्टीपेशंटी हास्पिटल्स एलू सेरी एलू नावेलू संबंध पट्टू सेरी ना वो थ्री मंथ्स वन तिंगे वो सली इंत हेल्थ कैंप ना मोता जन कापाड़ोदे वे अवकाश है सरकार यू आयुष्मान भारत आगबू एल्ला नम्म सरकार बरुवंत सवलत्तुगळन्न नावेल्ल पडिबेकु इवत्तु यशस्विनी कार्ड इदे यशस्विनी कार्ड अन्न 5 लक्ष वरेगू तगोबहुदु आमेले नम्म आयुष्मान भारत इंद हास्पिटल अल्लि 5 लक्ष वरेगू नावु तगोबहुदु अदु बिट्टु इन्न हेच्चिगे प्राब्लम इद्रे सीएम रिलीफ फंड अंत कोड्तारे मेडिकल गे अंत अदु एमएलए एमएलसी आर एमपी यारादरू आदरू लेटर कोट्रे आ फंड्स अन्नु कोड्तारे अदक्के लेटर कोड्बेकु इवत्तु नम्म कर्नाटकदल्लि एनु ई आरोग्यद बग्गे सरकारानु एच्चेत्तुकोंडु अनेक कार्यक्रमगळन्नु कोड्ताने इदे आदरे जन अदन्न उपयोगिसिकोबेकागुत्तदे जन उपयोगिसुत्तदे उपयोगिसिकोबेकु इवत्तु इवत्तु आयुष्मान भारत ओंदु कडे आरोग्यद नम्म इदरल्लि अग्रिकल्चर सोसैटीस अल्लि कोड्तारे अग्रिकल्चर सोसैटीनल्लि कोड्तारे टीएपीएसएमएस मिल्क यूनियन पी एल डी बैंक इदरले नमें आरोग्य स्थिति आयुष्मान भारत अदे ताू को अदरलू ना तक शेर कटिबिटू अदरलू तक अदरलू तक ना तक नम आरोग्य ना कापाड़क जवाबारी ना तक अदिंत मुख्यवा जन आरोग्य बे नावे कालजी जन कहोदिष्टे इवरेल आरोग्य बे चेनारे इन केस नावेलू सीरी ಏರಿಯಾದಲ್ಲಿರತಕ್ಕಂತ ಡ್ರೈನೇಜಸ್ ಕ್ಲೀನ್ ಆಗಬೇಕು ಶುದ್ಧ ಕುಡಿಯುವ ನೀರನ್ನ ಕೊಡಬೇಕು ಒಳ್ಳೆ ರೋಡ್ಸ್ ಅನ್ನು ಕೊಡಬೇಕು ಒಳ್ಳೆ ರೋಡ್ಸ್ ಶುದ್ಧ ಕುಡಿಯುವ ನೀರು ಡ್ರೈನೇಜಸ್ ಕ್ಲೀನ್ ಮಾಡಿ ವಾಟರ್ ಫ್ಲೋಯಿಂಗ್ ಕ್ಲೀನ್ ಆಗಿ ಆಚೆ ಹೋಗೋ ತರ ಅನ್ನೋದನ್ನ ನಾವು ಮಾಡಬೇಕಾಗಿದೆ ಆವತ್ತೇ ನಮ್ಮ ಆರೋಗ್ಯ ಭಾಗ್ಯವನ್ನ ನಾವು ಕರೆಕ್ಟ್ ಆಗಿ ಕೊಟ್ಟಿದೀವಿ ಅಂತ ಒಂದು ಉದ್ದೇಶ ಇವತ್ತು ಅದಕ್ಕೆ ನಾವು ಕೋಲಾರ ಟೌನ್ ಅನ್ನು ಒಂದು ಮಾಸ್ಟರ್ ಪ್ಲಾನ್ ಮಾಡ್ತಾ ಇದೀವಿ ಆ ಮಾಸ್ಟರ್ ಪ್ಲಾನ್ ಅಲ್ಲಿ ಎಲ್ಲಾ ರೀತಿಯಾದಂತ ಕೆಲಸಗಳು ಮಾಡಬೇಕು ಅಂತಿದೆ ಇದುವರೆಗೂ ನಾನು ಯಾರ ಮೇಲೆ ದೂಷಿಸೋದಿಲ್ಲ ಯಾರು ಕೆಲಸ ಮಾಡಿಲ್ಲ ಅಂತ ಹೇಳೋದಿಲ್ಲ ಅವರವರ ಅಂತದಲ್ಲಿ ಅವರು ಎಷ್ಟು ಮಾಡಬೇಕು ಮಾಡಿದ್ದಾರೆ ಎಲ್ಲರೂ ಮಾಡಿರೋ ತರ ನಾವು ಮಾಡಿದ್ರೆ ನಮಗೂ ಅವರಿಗೂ ಏನು ವ್ಯತ್ಯಾಸ ಇರೋದಿಲ್ಲ ಅದಕ್ಕಿಂತ ಸ್ವಲ್ಪ ಜಾಸ್ತಿ ನಾವು ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಒಂದು ಮಾಸ್ಟರ್ ಪ್ಲಾನ್ ಅನ್ನು ತಯಾರ ಮಾಡ್ತಾ ಇದ್ದೀನಿ ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಒಂದು ಆರೋಗ್ಯ ಬಗ್ಗೆ ಒಳ್ಳೆಯದು ಕೊಡಬೇಕಂದ್ರೆ ಜನಕ್ಕೆ ಇದು ಇಂಪಾರ್ಟೆಂಟ್ ನಮಗೆ ಡ್ರೈನೇಜಸ್ ಡ್ರಿಂಕಿಂಗ್ ವಾಟರ್ ರೋಡ್ಸ್ ಇದು ಇಂಪಾರ್ಟೆಂಟ್ ಇದೆಲ್ಲ ಕ್ಲೀನ್ ಆಗಿದ್ದು ಮೋರಿನಲ್ಲಿ ನಿಂತಿರೋ ನೀರೆಲ್ಲ ಆಚೆ ಹೋದ್ರೆ ಯಾರಿಗೂ ಏನು ಆರೋಗ್ಯ ಅದು ಇದು ಕೆಡುವಂತದ್ದು ಬರೋದಿಲ್ಲ ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಅದರಿಂದ ಈ ಕೆಲಸಗಳೆಲ್ಲ ಮಾಡಬೇಕಾಗುತ್ತದೆ
ಬಾಬಾ ಅವರ ಆಶೀರ್ವಾದ ನಿಮ್ಮೆಲ್ಲರ ಹಿರಿಯರ ಆಶೀರ್ವಾದದಿಂದ ನಾವೆಲ್ಲರೂ ಆ ಕೆಲಸ ಮಾಡೋದಕ್ಕೆ ಸಿದ್ಧವಾಗಿದ್ದೀವಿ ಮುಂದಿನ ದಿನಗಳಲ್ಲಿ ಅಷ್ಟೇ ನಮ್ಮ ಅಭಿವೃದ್ಧಿ ದೃಷ್ಟಿ ಒಂದ ಕಡೆ ಇದ್ದರೆ ಜನಗಳ ಆರೋಗ್ಯ ದೃಷ್ಟಿಯೂ ನಮ್ಮ ಕಡೆ ಒಂದೊಂದು ಕಡೆ ಇದೆ ಜನಗಳ ಆರೋಗ್ಯ ದೃಷ್ಟಿಯೂ ಒಂದ ಕಡೆ ಇದೆ ನಮ್ಮ ಕೋಲಾರಿಗೆ ಇರುವಂತ ಪಾಪ್ಯುಲೇಷನ್ ಗೆ ಒಂದು ಮೆಡಿಕಲ್ ಕಾಲೇಜ್ ಮಾಡಬೇಕು ಅಂತ ಇದೀವಿ 100% ಮೆಡಿಕಲ್ ಕಾಲೇಜ್ ಅನ್ನು ನಾವು ಮಾಡೇ ಮಾಡ್ತೀವಿ ಕೋಲಾರಿಗೆ ಅದರಲ್ಲಿ ಯಾವುದೇ ಡೌಟ್ ಇಲ್ಲ ಒಳ್ಳೆ ಟೌನ್ ಅಲ್ಲಿ ನಾವಿನ್ನ ರಿಂಗ್ ರೋಡ್ಸ್ ಅದು ಇದು ಅಂತ ಪ್ಲಾನ್ ಇದೆ ಅದೆಲ್ಲ ಏನು ನಮಗೆ ಅಷ್ಟೇ ಇಂಪಾರ್ಟೆಂಟ್ ಏನಲ್ಲ ಹಾಸ್ಪಿಟಲ್ ಎಜುಕೇಶನ್ ಎಂಪ್ಲಾಯ್ಮೆಂಟ್ ಅಗ್ರಿಕಲ್ಚರ್ ಈ ನಾಲ್ಕು ಚೆನ್ನಾಗಿರಬೇಕು ಈ ನಾಲ್ಕಕ್ಕೆ ನಮ್ಮ ಕಾನ್ಸಂಟ್ರೇಷನ್ ಆಗಿದೆ ಅದರಿಂದ ಇವತ್ತು ನಿಮ್ಮೆಲ್ಲರ ಸಹಕಾರದಿಂದ ಈ ಒಂದು ಒಳ್ಳೆ ಕಾರ್ಯಕ್ರಮ ನಡೆದಿದೆ ಆ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು ಬಾಬಾ ಅವರ ಆಶೀರ್ವಾದವನ್ನು ಪಡೆದು ಈ ಕಾರ್ಯಕ್ರಮದಲ್ಲಿ ನಿಮ್ಮನ್ನೆಲ್ಲ ಕೂತು ಮಾತಾಡಿ ಇಂತ ಒಳ್ಳೆ ಕಾರ್ಯಕ್ರಮದಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀಗೆ ಇಲ್ಲಿರತಕ್ಕಂತ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸಿ ಆ ಬಾಬಾ ಅವರ ಆಶೀರ್ವಾದ ಇನ್ನೂ ಒಂದು ಸಲ ಎಲ್ಲರಿಗೂ ತಾವು ಆಶೀರ್ವಾದ ಮಾಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಆಶೀರ್ವಾದ ಮಾಡಿ ಆರೋಗ್ಯ ಭಾಗ್ಯ ಚೆನ್ನಾಗಿರಲಿ ಅಂತ ತಾವು ಆಶೀರ್ವಾದ ಮಾಡಬೇಕು ಅಂತ ಬಾಬಾ ಅವರಲ್ಲಿ ಕೇಳ್ಕೊಳ್ತಾ ಅವಕಾಶ ಕೊಟ್ಟಿದ್ದ ನಿಮ್ಮೆಲ್ಲರಿಗೂ ಒಂದು ಸತ ನನ್ನ ಮಾತನ್ನು ಮುಗಿಸ್ತೀನಿ ಫ್ರೀ ಮೆಡಿಸಿನ್ ಕ್ಯಾಂಪ್ ಕೋಲಾರ ಇದರ ವತಿಯಿಂದ ತಾಜ್ ಬಾಬಾರವರ ಆಶೀರ್ವಾದದೊಂದಿಗೆ ಸಿರಾಜ್ ಬಾಬಾ ಮತ್ತು ವಹಾಜ್ ಬಾಬಾರವರ ಒಂದು ಮಾರ್ಗದರ್ಶನದಲ್ಲಿ ಬಹುಶಃ ಕೋಲಾರದಲ್ಲಿ ನಾನು ಕಂಡಂಗೆ ಇತ್ತೀಚಿನ ದಿನಗಳಲ್ಲಿ ಇದು ಅತ್ಯಂತ ದೊಡ್ಡ ಹೆಲ್ತ್ ಕ್ಯಾಂಪ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಅಂತೇಳಿ ಭಾವಿಸ್ತೀನಿ ಯಾಕಂದರೆ ಇಲ್ಲಿ ಸೇರಿರ್ತಕ್ಕಂಥ ಜನ ಅದಕ್ಕೆ ಸಾಕ್ಷಿ ಆಮೇಲೆ ಇಲ್ಲಿ ಈ ಹೆಲ್ತ್ ಕ್ಯಾಂಪಲ್ಲಿ ಯಾವುದೇ ಒಂದು ಜಾತಿ ವರ್ಗಕ್ಕೆ ಸೀಮಿತ ಇಲ್ಲ ಎಲ್ಲರೂ ಕೂಡ ಬಂದಿದ್ದಾರೆ ಮುಸಲ್ಮಾನರು ಹಿಂದೂಗಳು ಕ್ರೈಸ್ತರು ಎಲ್ಲರೂ ಕೂಡ ಯಾರಿಗೆ ಆರೋಗ್ಯದ ಚಿಕಿತ್ಸೆ ಮಾಡಿಸ್ಕೊಳ್ಬೇಕು ಅಂತೇಳಿ ಅವರೆಲ್ಲ ಕೂಡ ಬಂದಿದ್ದಾರೆ ಹಂಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ನಿಮ್ಮೆಲ್ಲರಿಗೂ ಕೂಡ ಆಶೀರ್ವಾದ ಮಾಡಲಿಕ್ಕೆ ಮತ್ತು ನಮಗೆ ಮಾರ್ಗದರ್ಶನ ಮಾಡಲಿಕ್ಕೆ ಬಂದಿರತಕ್ಕಂಥ ಸಿರಾಜ್ ಬಾಬಾ ಸಾಹೇಬರೇ ಮತ್ತು ಅವರೊಂದಿಗೆ ಬಂದಿರತಕ್ಕಂಥ ಮತ್ತೊಬ್ಬ ಗುರುಗಳಾದಂಥ ವಹಾಜ್ ಬಾಬಾ ಸಾಹೇಬರೇ ಈ ಕ್ಷೇತ್ರದ ಜನಪ್ರಿಯ ಶಾಸಕರು ಆತ್ಮೀಯರು ಆದಂಥ ಕೊತ್ತೂರು ಮಂಜುನಾಥ್ ಅವರೇ ಮಾಜಿ ಸಚಿವರು ಹಿರಿಯರು ಆದಂಥ ನಿಸಾರ್ ಅಹಮದ್ ಸಾಹೇಬರೇ ಮತ್ತೊಬ್ಬ ಹಿರಿಯರು ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶಕರು ಆದಂಥ ಸಿ ಎಂ ಮುನಿಯಪ್ಪ ಅಣ್ಣವರೇ ಸ್ನೇಹಿತರಾದಂಥ ಅಂಬರೀಷ್ ಅವರೇ ಮತ್ತು ಹಿರಿಯರಾದಂಥ ಅಬ್ದುಲ್ ಕಯ್ಯಂ ಸಾಹೇಬರೇ ಇರ್ತಕ್ಕಂಥ ಎಲ್ಲರೂ ಕೂಡ ನಮ್ಮ ಮುಖಂಡರುಗಳೇ ಬಹುಶಃ ಬಾಬಾ ಸಾಹೇಬರು ಬಂದಿರೋದ್ರಿಂದ ಕೋಲಾರದಲ್ಲಿರುವ ಮುಖಂಡರೆಲ್ಲ ಇಲ್ಲೇ ಇದ್ದಾರೆ ಹಂಗಾಗಿ ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಮುಖಂಡರುಗಳ ವೇದಿಕೆ ಇರ್ತಕ್ಕಂಥ ನಮ್ಮ ಶ್ರೀನಿವಾಸಪುರದಿಂದ ಬಂದಿರ್ತಕ್ಕಂಥ ಅನೀಸ್ ಸಾಹೇಬರು ಸೇರಿಕೊಂಡು ನಮ್ಮ ತಾಲೂಕು ಹೆಲ್ತ್ ಆಫೀಸರು ನಾರಾಯಣ ಸ್ವಾಮಿ ಸರು ಎಲ್ಲ ನಮ್ಮ ಮುಖಂಡರುಗಳೇ ನಾನು ಆಗಲೇ ಹೇಳಿದಾಗೆ ಇನ್ನೊಂದು ವಿಚಾರ ನಾನು 2015 ಎಮ್ ಎಲ್ ಸಿ ಎಲೆಕ್ಷನ್ ಚುನಾವಣೆಗೆ ನಿಂತು ಸೋತಿದ್ದೆ 2021 ಎಮ್ ಎಲ್ ಸಿ ಎಲೆಕ್ಷನ್ಗೆ ನಿಂತಿದ್ದೆ ಸೋತವ್ರಿಗೆ ಭಯ ಇರ್ತದೆ ಮತ್ತೆ ಸೋತು ಬಿಡ್ತೀವೇನೋ ಮತ್ತೆ ನಮ್ಮ ಫ್ಯೂಚರ್ ಏನಾಗ್ತದೋ ಅಂತೇಳಿ ಆವಾಗ ನನ್ನ ಕೆಲವು ಸ್ನೇಹಿತರು ಗುಲ್ಬರ್ಗದಿಂದ ಬಾಬಾ ಅವರು ಬಂದಿದ್ದಾರೆ ಅವ್ರ ಆಶೀರ್ವಾದ ನಿಮಗೆ ಕೊಡಿಸ್ತೀವಿ ನೀವು ನಿಜವಾಗ್ಲೂ ನೀವು ಗೆಲ್ತೀರಿ ನೀವು ಬನ್ನಿ ಅಂತೇಳಿ ನನ್ನನ್ನು ಕರ್ಕೊಂಡೋದ್ರು ರಾತ್ರಿ 12 ಇಲ್ಲೇನೆ ಕೋಲಾರದಲ್ಲಿ ಅವತ್ತು ಬಾಬಾ ಸಾಹೇಬರು ಬಂದಿದ್ರು ಸಿರಾಜ್ ಬಾಬಾ ಸಾಹೇಬರು ಆಮೇಲೆ ಹೋಗಿ ಅವ್ರಿಗೆ ಪಾದಗಳಿಗೆ ಅವ್ರಿಗೆ ನಮಸ್ಕಾರ ಮಾಡಿ ಅವ್ರ ಆಶೀರ್ವಾದ ಅಂತ ಇದ್ಕೊಂಡು ಅವ್ರು ನೋಡಿದ ತಕ್ಷಣ ಹೇಳಿದ್ರು ಇಲ್ಲ ನೀನು ಈ ಸರಿ ಗೆಲ್ತೀಯ ಹೋಗು ಧೈರ್ಯವಾಗಿರುವ ಆಮೇಲೆ ನನಗೊಂದು ಬಾಟಲ್ ನೀರು ಕೊಟ್ಟರು ಆ ಬಾಟಲ್ ನೀರಿಗೆ ಅದು ಅವರು ಏನು ಬೇಕು ಅದನ್ನು ಮಾಡಿ ನನಗೆ ಕೊಟ್ಟಿದ್ರು ನಾನು ಚುನಾವಣೆ ಮುಗಿದು ಕೌಂಟಿಂಗ್ ಆಗೋವರೆಗೂ ಕೂಡ ಅದನ್ನು ನನ್ನ ಹತ್ರನೇ ಇಟ್ಕೊಂಡಿದ್ದೆ ಆಮೇಲೆ ಪೂರ್ತಿ ಕೌಂಟಿಂಗ್ ಎಲ್ಲ ರಿಸಲ್ಟ್ ಬಂದ್ಮೇಲೆ ಪೂರ್ತಿ ಕೊಡ್ತಿದ್ದೆ ಹಂಗಾಗಿ ಇವತ್ತು ನಾನಿಲ್ಲಿ ನಿಂತು ಮಾತಾಡ್ತಿದ್ದೀನಿ ಎಮ್ ಎಲ್ ಸಿ ಆಗಿದ್ದರೆ ಅವರ ಆಶೀರ್ವಾದ ಕೂಡ ಇದೆ ಅದನ್ನು ಹೇಳಲೇಬೇಕು ಕೂಡ ಅದನ್ನು ನಾವು ಹೇಳಿದ್ರೇ ಅದು ಸಾರ್ಥಕ ಆಗೋದು ಕೂಡ ಇವತ್ತು ಅವರ ಮಾರ್ಗದರ್ಶನದಲ್ಲಿ ನಮ್ಮೆಲ್ಲ ಯುವ ಮಿತ್ರರು ಅಂಜುಮನ್ ಸಂಸ್ಥೆಯವರು ಸೇರಿಕೊಂಡು ನಮ್ಮೆಲ್ಲ ಯುವ ಮಿತ್ರರು ಇವತ್ತು ಹೇಳಿದ್ದೀನಿ ಅಂಜುಮನ್ ಜುನೇದಿಯ ಎಲ್ಲರೂ ಸೇರಿಕೊಂಡು ಇವತ್ತು ಒಂದು ದೊಡ್ಡ ಹೆಲ್ತ್ ಕ್ಯಾಂಪನ್ನು ಮಾಡ್ತಾ ಇದ್ದಾರೆ ಏನಾಗ್ತದೆ ಅಂದರೆ ನಮ್ಮ ಇತ್ತೀಚಿನ
ಜೀವನ ಶೈಲಿ ಹೆಂಗಾಗಿದೆ ಅಂದ್ರೆ ನಾವೆಲ್ಲ ಕೂಡ ಎಲ್ಲೋ ಒಂದು ಕಡೆ ಈ ಒಂದು ಆಧುನಿಕ ಜಗತ್ತಿನಲ್ಲಿ ಆಧುನಿಕ ಬದುಕಿನಲ್ಲಿ ನಮ್ಮ ಆರೋಗ್ಯದ ಕಡೆ ನಾವು ಹೆಚ್ಚು ಗಮನ ಹರಿಸ್ತಾ ಇಲ್ಲ ಗೊತ್ತೇ ಇರೋದಿಲ್ಲ ನನಗೆ ಶುಗರ್ ಇದೆಯಾ ಬಿಪಿ ಇದೆಯಾ ಅಥವಾ ಇನ್ನೇನಾದರೂ ನನ್ನ ದೇಹದಲ್ಲಿ ಏನಾದರೂ ಸಮಸ್ಯೆ ಇದೆಯಾ ಅಂತ ಆ ಒಂದು ಒತ್ತಡದಲ್ಲಿ ನಾವು ಯಾವುದನ್ನು ಕೂಡ ನೋಡಿಸ್ಕೊಳ್ಳದೆ ಕೊನೆಗೆ ಎಲ್ಲೋ ಒಂದು ಹಂತಕ್ಕೆ ಹೋದಾಗ ಅದು ನಮ್ಮ ಕೈಗೆ ಸಿಗದೇ ಇದ್ದಾಗ ಅಥವಾ ನಮಗೆ ಎಟುಕದೇ ಇದ್ದಾಗ ಆವಾಗ ಡಾಕ್ಟರ್ ಹತ್ರ ಹೋಗ್ತೀವಿ ಆವಾಗ ಹೇಳ್ತಾರೆ ಇಲ್ಲ ಇದು ಆ ಇದನ್ನ ದಾಟಿಬಿಟ್ಟಿದೆ ಈಗ ನಿಮಗೆ ಕಷ್ಟ ಆಗಬಹುದು ಅಥವಾ ಟ್ರೀಟ್ಮೆಂಟ್ ಗೆ ಇನ್ನು ಕೂಡ ಹೆಚ್ಚು ಖರ್ಚಾಗಬಹುದು ಅಂತ ಆ ತರದ ಸಂದರ್ಭಗಳು ಬರದೇ ಇರಬೇಕಾದ್ರೆ ಈ ತರದ ಹೆಲ್ತ್ ಕ್ಯಾಂಪ್ಸ್ ಆಗಾಗ ಎಲ್ಲಾ ಭಾಗದಲ್ಲೂ ಕೂಡ ನಡೆಯತಾ ಇರಬೇಕು।